ಹೇಗಿದೆ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರದ ಬಗ್ಗೆ ಈ ಡೀಟೇಲ್ಸ್ ನಾವು ನೋಡ್ತಾ ಹೋಗೋದಾದ್ರೆ, ಚಂದಾಪುರ ಬೊಮ್ಮಸಂದ್ರ ಅತ್ತಿಬೆಲೆ ಭಾಗದಲ್ಲಿ ಕೂಡ ಭಾರಿ ಮಳೆ ಆಗ್ತಾ ಇದೆ. ಆನೇಕಲ್ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಕಿಲೋಮೀಟರ್ ಗಟ್ಟಲೆ ತನಕ ಕೂಡ ವಾಹನ ಸವಾರರ ಪರದಾಟ ಕಂಡು ಬರ್ತಾ ಇದೆ. ಒಂದ್ ಕಡೆಗೆ ಮಳೆ ಬರ್ತಾ ಇದೆ, ಇನ್ನೊಂದ್ ಕಡೆಗೆ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ. ಹೀಗಾಗಿ ಹೈರಾಣ ಆಗಿದ್ದಾರೆ ವಾಹನ ಸವಾರರು ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ ಹೇಳಿ ಕೇಳಿ. ಆನೇಕಲ್ ಹಲವು ಜಿಲ್ಲೆಗಳನ್ನ ಕನೆಕ್ಟ್ ಮಾಡುವಂತಹ ಹಾಗೂ ಗಡಿ ಭಾಗ ಆಗಿರೋದ್ರಿಂದ ಕೂಡ ಅಲ್ಲಿ ಪೀಕ್ ಟೈಮ್ ಅಂತ ಹೇಳಿದ್ರೆ ವಾಹನಗಳ ಸಂಚಾರ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಮಳೆ ಬರೋದು, ಅಲ್ಲಲ್ಲಿ ನೀರು ನಿಲ್ಲೋದು ಅನ್ನೋ ಸಮಸ್ಯೆ ಆದಾಗ ಅದರ ನೇರ ರಿಫ್ಲೆಕ್ಷನ್ನು ವಾಹನ ಸವಾರರ ಮೇಲೆ ಆಗ್ತಾ ಇದೆ. ದೃಶ್ಯಾವಳಿಗಳ ಮೂಲಕ ಕೂಡ ಗಮನಿಸ್ತಾ ಇದ್ದೀರಾ ನೀವು, ಟ್ರಾಫಿಕ್ ಜಾಮ್ ಕಿಲೋಮೀಟರ್ ಗಟ್ಟಲೆ ಕೂಡ ಆಗಿದೆ. ಇನ್ನೊಂದು ಕಡೆಗೆ ಕೃತಕ ನೆರೆಯ ಪರಿಸ್ಥಿತಿ ಹಲವು ಅಂಡರ್ಪಾಸ್ಗಳಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಕೃತಕ ನೆರೆ ನೋಡಿ, ಒಬ್ಬರು ಮಹಿಳೆ ಪಾಪ ಅಲ್ಲಿ ಬಿದ್ದೋದ್ರು, ಅವ್ರನ್ನ ಎತ್ತುವಂತಹ ಕೆಲಸವನ್ನ ಕೂಡ ಅಲ್ಲಿ ಸಾರ್ವಜನಿಕರು ಇದ್ದವರು ಮಾಡ್ತಾ ಇದ್ರು. ಅಂದ್ರೆ ಮಂಡಿ ತನಕ ನೀರಿದೆ ಅಂಡರ್ಪಾಸ್ನಲ್ಲಿ. ಪೊಲೀಸರು ಕೂಡ ಸಹಾಯಕ್ಕೆ ಧಾವಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಬಟ್ ಬಹಳ ಬಹಳ ಸಮಸ್ಯೆ ಆಗ್ತಾ ಇದೆ, ಪಾದಚಾರಿಗಳಿಗೂ ಸಮಸ್ಯೆ ಆಗ್ತಾ ಇದೆ, ಟೂ ವೀಲರ್ಸ್ಗೂ ಕೂಡ ದೊಡ್ಡ ಮಟ್ಟಿಗಿನ ಸಮಸ್ಯೆ ಆಗ್ತಾ ಇದೆ. ಮಕ್ಕಳ ಜೊತೆಗೆ ಬರ್ತಾ ಇದ್ದಾರೆ ಆ ಮಹಿಳೆ ಪಾಪ, ಆಗಿಲ್ಲ ಅವ್ರ ಕೈಯಲ್ಲಿ, ಸೊ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಹೋಗ್ತಾರೆ. ಕೂಡಲೇ ನಮ್ಮ ಪ್ರತಿನಿಧಿ ಕೂಡ ಅಲ್ಲೇ ರಿಪೋರ್ಟಿಂಗ್ ಮಾಡ್ತಿರ್ತಾರೆ. ಕೂಡಲೇ ಆ ಮಕ್ಕಳನ್ನ ಎಳೆಯುವಂತಹ ಕೆಲಸ ಆಗುತ್ತೆ. ಹಾಗೆ ಅಲ್ಲೇ ಇದ್ದಂತಹ ಪೊಲೀಸರು ಮಹಿಳೆಯನ್ನ ಕೂಡ ಎತ್ತಿ ಮುಂದಕ್ಕೆ ಸಾಗಿಸ್ತಾರೆ. ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಒಂದು ಮಳೆ ಬೆಂಗಳೂರಿನ ಹಲವು ಭಾಗದಲ್ಲಿ 20 ಮಿಲಿಮೀಟರ್ ಮಳೆ ಬಂದರೆ ತಡ್ಕೊಳಕ್ಕಾಗಲ್ಲ. ಆ ಕೆಪ್ಯಾಸಿಟಿ ಅಥವಾ ಈ ದೌರ್ಬಲ್ಯತೆನ ಇನ್ನೂ ಸರಿಪಡಿಸೋ ಕೆಲಸ ಮಾತ್ರ ಆಗಿಲ್ಲ ಅನ್ನೋದು ದುರ್ದೈವದ ಸಂಗತಿ. 20 ಮಿಲಿಮೀಟರ್ ಬಂದರೂ ತಡ್ಕೊಳಕ್ಕಾಗಲ್ಲ. ಅಂಡರ್ಪಾಸ್ಗಳಲ್ಲಂತೂ ಪರಿಸ್ಥಿತಿ ಬೇಡವೇ ಬೇಡ. ಪ್ರತಿ ಸಲ BBMP ಹೇಳುತ್ತೆ, ಜನವರಿಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಇಲ್ಲ ನಾವು ಈ ಸಲ ಮಳೆಗೆ ಕಂಪ್ಲೀಟ್ ತಯಾರಿದ್ದೀವಿ, ಯಾವ ಅಂಡರ್ಪಾಸ್ನೂ ನೀರು ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆದರೆ ರಿಯಾಲಿಟಿ ರಿಪೋರ್ಟ್ ಕಾರ್ಡು ಒಂದೇ ಒಂದು ಮಳೆ ಬಯಲು ಮಾಡಿಬಿಡುತ್ತೆ. ಈಗಲೂ ನೋಡಿ ಸಾರ್ವಜನಿಕರು ಹೇಗೆ ಪರಿಪಾಟ್ಲನ್ನು ಪಡ್ತಾ ಇದ್ದಾರೆ ಅಲ್ಲಿ ಅಂತ.